ನೀವು ಇನ್ನ ನಮ್ಮ ಸ್ಯಾಂಡಲ್ವುಡ್ ಅಪ್ಡೇಟ್ಸ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಅನ್ನು ಮರೆಯದಲೇ ಕ್ಲಿಕ್ ಮಾಡಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ನಿಮ್ಮ ಮೊದಲಿಗೆ ನೋಟಿಫಿಕೇಶನ್ ಬರ್ತದೆ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ನಮ್ಮ ಸ್ಯಾಂಡಲ್ವುಡ್ ಅಪ್ಡೇಟ್ಸ್ ಹೌದು ಸ್ನೇಹಿತರೆ ಮೂರು ಗಂಟು ಆರು ಮದುವೆಗಳು ಕೊನೆಗೂ ಸಿಕ್ಕಿ ಬಿದ್ದಳು ಖತರ್ನಾಕ್ ಸುಂದರಿ ಏನಿದು ಸಂಪೂರ್ಣವಾಗಿ ಹೇಳ್ತೀವಿ ಅದಕ್ಕೂ ಮುನ್ನ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಅನ್ನು ಮರದಲ್ಲಿ ಕ್ಲಿಕ್ ಮಾಡಿಸಿದ್ರೆ ಈ ಘಟನೆ ನಡೆದಿರುವುದು ಹೈದರಾಬಾದ್ನಲ್ಲಿ ನೋಡೋಕ್ಕೆ ಸುಂದರವಾಗಿದ್ದ ಐನಾತಿ ಸುಂದರಿಯೊಬ್ಬಳು ಬರೋಬ್ಬರಿ ಆರು ಬಾರಿ ಮದುವೆಯಾಗಿ ಈಗ ಪೊಲೀಸರಿಗೆ ಅತಿಥಿಯಾಗಿದ್ದಾಳೆ ಹೌದು ಪ್ರಕಾಶಂ ಜಿಲ್ಲೆಯ ಮದಿನಿಪುರಂ ಗ್ರಾಮದ ನಿವಾಸಿಯಾಗಿರುವ ಅನಂತರೆಡ್ಡಿ ಮಗಳು ಮೌನಿಕಾ ಆರು ಮದುವೆಗಳನ್ನು ಮಾಡಿಕೊಟ್ಟು ಐನಾತಿ ಸುಂದರಿ ಇವಳು ಈಕೆ ಮೂರು ತಿಂಗಳ ಹಿಂದೆ ಕಾಸಿಪೇಟದ ಕುಮರೂರು ಗ್ರಾಮದ ನಿವಾಸಿ ರಾಮಕೃಷ್ಣ ರೆಡ್ಡಿ ಎಂಬುವರ ಜೊತೆ ಮದುವೆ ಆಗಿದ್ದಳು ಅವಳು ಅಂದಕ್ಕೆ ಮನಸ್ಸೊತ್ತಿದ್ದ ರಾಮಕೃಷ್ಣ ರೆಡ್ಡಿ ಆಕೆ ಕುಟುಂಬಸ್ಥರ ಬಳಿ ವರದಕ್ಷಿಣೆ ತೆಗೆದುಕೊಳ್ಳದೆ ಮತ್ತು ವರದಕ್ಷಿಣೆ ನೀಡಿ ಮದುವೆ ಮಾಡಿಕೊಂಡಿದ್ದರು ಹೌದು ದಾಂಪತ್ಯದಲ್ಲಿ ಏನು ಕೊರತೆ ಇಲ್ಲದಿದ್ದರೂ ಇಬ್ಬರು ಸುಖವಾಗಿ ಜೀವನ ನಡೆಸುತ್ತಿದ್ದರು ಆದರೆ ಆಗಸ್ಟ್ 25ರಂದು ಮೌನಿಕಾಳ ತಂದೆ ಅನಂತರೆಡ್ಡಿ ಮಗಳನ್ನು ಊರಿಗೆ ಕರೆದೊಯ್ದಾಗಿ ಹೇಳಿ ಗಂಡನ ಬಿಟ್ಟು ತಂದೆಯ ಜೊತೆ ಸ್ವಗ್ರಾಮಕ್ಕೆ ತೆರಳದೆ ಬೇರೆಡೆ ಹೊರಟಿದ್ದರು ಈಗಷ್ಟೇ ಮದುವೆಯಾಗಿದ್ದ ರಾಮಕೃಷ್ಣ ಹೆಂಡತಿಯನ್ನು ಬಿಟ್ಟಿರಲು ಸಾಧ್ಯವಾದ ಕಾರಣ ಅವಳ ತವರು ಮನೆಗೆ ಕರೆ ಮಾಡಿ ವಿಚಾರಿಸುತ್ತಾರೆ ಆದರೆ ಅಪ್ಪ ಮಗಳು ಊರಿನ ಭಾರದವಿರುವ ವಿಷಯವನ್ನು ತಿಳಿದ ಪ್ರತಿ ಪತಿ ಗಾಬರಿಗೊಂಡು ಎಲ್ಲರೂ ಹುಡುಕಾಟ ಮಾಡಲು ಶುರು ಇಟ್ಕೊತಾನೆ ಪತ್ನಿಯನ್ನು ಎಷ್ಟೇ ಹುಡುಕಿದರೂ ಪತ್ತೆಗಳ ಕಾರಣ ಕೊನೆಯಲ್ಲಿ ಪೊಲೀಸರು ಬಳಿ ತನ್ನ ಪತ್ನಿ ಕಾಣೆಯಾಗಿದ್ದಾಳೆ ಎಂದು ದೂರನ್ನು ಕೂಡ ನೀಡುತ್ತಾರೆ ಈ ಸಂಬಂಧ ತನಿಖೆಯನ್ನು ಎತ್ತಿಕೊಂಡ ಪೊಲೀಸರು ಪತ್ನಿ ಮೌನಿಕಾಳ ನಿಜವಾದ ರೂಪ ಬಯಲು ಮಾಡಿದ್ದಾರೆ ಹೌದು ಮೌನಿಕಾ ಪತ್ತೆಯಾಗಿದ್ದು ಹೀಗೆ ತನಿಖೆ ಆರಂಭಿಸಿದ ಪೊಲೀಸರು ಮೌನಿಕಾಳ ಮೊಬೈಲ್ ಫೋನ್ ಟ್ರ್ಯಾಕ್ ಮಾಡುವ ಮೂಲಕ ಆಕೆಯನ್ನು ಪತ್ತೆ ಹಚ್ಚಿದ್ದಾರೆ ಮೊದಲು ವಿಜಯವಾಡದಲ್ಲಿ ಅಪ್ಪ ಮಗಳು ನಂತರ ವಿಶಾಖಪಟ್ಟಣಂನಲ್ಲಿ ತೆರಳಿದ್ದಾರೆ ಎಂಬ ಮಾಹಿತಿ ಪೊಲೀಸರಿಗೆ ಲಭ್ಯವಾಗುತ್ತದೆ ವಿಶಾಖಪಟ್ಟಣದಿಂದ ಹೈದರಾಬಾದ್ಗೆ ಬಂದಿದ್ದ ಮೌನಿಕಾ ಒಬ್ಬ ಯುವಕನ ಜೊತೆ ಇದ್ದಾಳೆ ಎಂಬ ಮಾಹಿತಿ ಮೇರೆಗೆ ಪೊಲೀಸರು ಆಕೆಯನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಾರೆ ಹೌದು ಆಗಲೇ ಬಂದಿದ್ದು ನೋಡಿ ಆರು ಮದುವೆ ಜಾಲ ಪತ್ತೆಯಾಗಿರೋದು ತೀವ್ರ ವಿಚಾರಣೆಯನ್ನು ನಡೆಸಿದ ಪೊಲೀಸರಿಗೆ ಮೌನಿಕಾಳಿಂದ ಆಶ್ಚರ್ಯಕರ ಒಂದು ಮಾಹಿತಿ ಹೊರಬಿದ್ದಿದೆ ಈಕೆ ಪ್ರಕಾಶಂ ಜಿಲ್ಲೆಯ ಮಾರ್ಕಪುರಕ್ಕೆ ಸೇರಿದ ವ್ಯಕ್ತಿಯ ಜೊತೆ ಮೊದಲ ಮದುವೆ ಮಾಡಿಕೊಂಡಿದ್ದು ವಿವಾಹವಾದ ಸ್ವಲ್ಪ ದಿನದ ನಂತರ ಪ್ರಕಾಶಂ ಜಿಲ್ಲಾ ಪದಿಮ್ಮಪಲ್ಲೆ ಗ್ರಾಮದ ವ್ಯಕ್ತಿಯ ಜೊತೆ ಎರಡನೇ ಮದುವೆ ಮಾಡಿಕೊಂಡಿದ್ದಾಳೆ ಇನ್ನು ಮೂರನೇ ಮದುವೆ ಎನ್ನು ಗಿದಲೂರು ಗ್ರಾಮದ ವ್ಯಕ್ತಿಯ ಜೊತೆ ಮಾಡಿಕೊಂಡಿದ್ದು ತೆನ್ನಾಲಿ ಗ್ರಾಮದ ವ್ಯಕ್ತಿಯ ಜೊತೆ ನಾಲ್ಕನೇ ವಿವಾಹವಾಗಿ ಕೆಲ ದಿನದ ಜೊತೆ ಸಂಸಾರ ನಡೆಸಿದ್ದಾಳೆ ಅದಾದ ಬಳಿಕ ಅಲ್ಲಿಂದಲೂ ಕಾಲ್ಕಿದ್ದ ಮೌನಿಕಾ ರಾಮಕೃಷ್ಣ ಜೊತೆ ಐದನೇ ಮದುವೆ ಆಗಿದ್ದಾಳೆ ಈತನಿಗೂ ಕೈಕೊಟ್ಟು ಕೊನೆಯಲ್ಲಿ ವಿಜಯವಾಡಕ್ಕೆ ಹಾರಿ ಅಲ್ಲಿ ಹೈದರಾಬಾದ್ನ ಯುವಕನ ಬುಟ್ಟಿಗೆ ಬೆಳೆಸಿಕೊಂಡು ಅನ್ನವರಂನಲ್ಲಿ ಆರನೇ ಮದುವೆ ಆಗಿದ್ದಾಳೆ ಖತರ್ನಾಕ್ ಸುಂದರಿ ಇವಳು ಈ ಸುಂದರಿ ಈ ಆರು ವ್ಯಕ್ತಿಗಳಿಂದ ಮದುವೆಯಾಗಿ ಕೆಲ ದಿನಗಳ ಹಾಗೂ ಕೆಲ ತಿಂಗಳ ಕಾಲ ಸಂಸಾರ ನಡೆಸುತ್ತಿದ್ದರು ಬಳಿಕ ಅವರ ತಂದೆಯನ್ನು ಆಕೆಯನ್ನು ಕರೆದು ಒಯ್ಯುತ್ತಿದ್ದರು ಕರೆದವೇ ಇಂದಿನ ದಿನ ಮನೆಯಲ್ಲಿದ್ದ ನಗದು ಬಂಗಾರವನ್ನು ಅಪ್ರೈಸ್ ಅಲ್ಲಿಂದ ಪರಾರಿ ಆಗುತ್ತಿದ್ದಳು ಈ ರೀತಿ ಆರು ಜನರ ಕುಟುಂಬಸ್ಥರನ್ನು ನಂಬಿಸಿ ನಂತರ ಅವರ ಮನೆಗೆ ಕನ್ನ ಹಾಕುತ್ತಿದ್ದರು ಈ ಸಂಬಂಧ ಪ್ರಕರಣವನ್ನು ಪೊಲೀಸರು ಐ ಪಿ ಸಿ ಸೆಕ್ಷನ್ 410 ಅಡಿಯಲ್ಲಿ ಮೌನಿಕಾಳ ವಿರುದ್ಧ ಕೇಸನ್ನು ದಾಖಲಿಸಿಕೊಂಡಿದ್ದು ವಿಚಾರಣೆಯನ್ನು ಶುರುವಿಟ್ಟುಕೊಂಡಿದ್ದಾರೆ ಹೌದು ಸ್ನೇಹಿತರೆ ಈಕೆಗೆ ಏನು ಶಿಕ್ಷೆ ಆಗಬೇಕೆಂಬುದು ನೀವು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಲೈಕ್ ಮಾಡೋದನ್ನು ಮರಿಬೇಡಿ ಇನ್ನು ನೀವು ನಮ್ಮ ಚಾನಲ್ ಹೆಚ್ಚಿನ ವಿಡಿಯೋ ನೋಡಲು ಈಗಲೇ ನಮ್ಮ ಚಾನಲ್ಗೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಮರದಲ್ಲಿ ಕ್ಲಿಕ್ ಮಾಡಿ ನಾವು ಮಾಡೋ ಪ್ರತಿಯೊಂದು ಸುದ್ದಿ ನಿಮಗೆ ಮುಂಚಿನ ನೋಟಿಫಿಕೇಶನ್ ಬರ್ತದೆ ಮತ್ತೆ ಮುಂದಿನ ವಿಡಿಯೋ ಭೇಟಿಯಾಗೋಣ ಅಲ್ಲಿಯ ತನಕ ನಾನು ನಿಮ್ಮ ಪ್ರೀತಿ ಹೋಗಿರ್ತೀನಿ ನಮಸ್ಕಾರ ಸ್ನೇಹಿತರೆ